ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಈ ವಿಡಿಯೋದಲ್ಲಿ ಈ ಟ್ರೆಡಿಷ್ನಲ್ ಮೊಗ್ಗಿನ ಜಡೆ ಹೇಗೆ ಹಾಕಿದ್ವಿ ಆ್ಯಂಡ್ ಆಲ್ಸೋ ಈ ಸಿಂಪಲ್ ಮೇಕ್ ಓವರ್ನ ಹೇಗೆ ಮಾಡಿದೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಇರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ, ಕಂಪ್ಲೀಟ್ ವಿಡಿಯೋನ ನೋಡಿ. ಇನ್ನು ಇವಳು ಯಾರು ಅಂತ ನೀವು ಕೇಳ್ಬೋದು. ಇವಳು ಬಂದು ನಮ್ಮ ಮಾವನ ಮಗಳು ಧಾರಿಣಿ ಅಂತ ಇವಳ ಹೆಸರು. ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಹಳ್ಳಿ ಕಡೆ ಎಲ್ಲ ಅಥವಾ ಎಲ್ಲ ಕಡೆಯೂ ಅಷ್ಟೇ, ಈ ಸಮ್ಮರ್ ಸೀಸನ್ ಬಂತಂದರೆ, ಮಲ್ಲಿಗೆ ಹೂವಿನ ಸೀಸನ್ ಬಂತಂದರೆ ಮಕ್ಕಳಿಗೆಲ್ಲ ಮಗ್ಗಿನ ಜಡೆ ಹಾಕ್ತಾರೆ, ಮಗ್ಗಿನ ಗಂಟು ಹಾಕ್ತಾರೆ, ಈ ಥರ ಎಲ್ಲ ಮಾಡ್ತಿರ್ತಾರೆ. ನೀವು ಹಾಕ್ಸ್ಕೊಂಡಿರ್ತೀರ ಖಂಡಿತವಾಗ್ಲೂ. ಎಸ್, ನಾನು ಹಾಕ್ಸ್ಕೊಂಡಿದ್ದೆ, ನನ್ನ ದೀಪ್ತಿ ರಶ್ಮಿ ಎಲ್ಲರೂ ಹಾಕ್ಕೊಂಡಿದ್ರು, ಇವಳು ಫೈನಲ್ ಲಾಸ್ಟ್ ಇವಳು. ಇನ್ನು ಮೊದಲಿಗೆ ಫಸ್ಟ್ ಸ್ಟೆಪ್ ಬೇಕಾಗಿರೋದು ಏನಪ್ಪ ಅಂದರೆ, ಯಾವುದಾದ್ರೂ ಒಂದು ಪೊರ್ಕೆ ಕಡ್ಡಿ ತೊಗೊಂಡು, ಈ ಥರ ಪೊರ್ಕೆ ಕಡ್ಡಿ, ತೆಂಗಿನ ಪೊರ್ಕೆ ಕಡ್ಡಿ ಬೇಡ, ಈ ಮಾಮೂಲಿ ಪರ್ಕೆದು. ಲೆಂತು ನೀವು ಸ್ವಲ್ಪ ದೊಡ್ಡ ಉದ್ದ ಇರೋಂಥದ್ದನ್ನ ತೊಗೊಳ್ಳಿ. ತುಂಬ ಶಾರ್ಟ್ ಶಾರ್ಟ್ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬೇರೆ ವಿಧಿ ಇಲ್ಲ, ಬರೀ ನಮ್ಮದು ಚಿಕ್ಕದೇ ಇರೋದು ನಮ್ಮ ಹತ್ರ ಅಂತ ಹೇಳಿದಾಗ ನೀವೇನು ಮಾಡ್ಕೋಬೇಕಾಗತ್ತೆ, 8 ಪಾರ್ಟ್ಸ್ ಆಗಿ ಮಾಡ್ಕೋಬೇಕಾಗುತ್ತೆ. ಫಸ್ಟು ನೀವು ಬೇಕಾಗಿರೋದು, ಇಲ್ಲಿ ನಾವು ಮಾಡಿರೋ ಪ್ರಕಾರ ನಾನು ಹೇಳ್ತಾ ಹೋಗ್ತೀನಿ. ನಿಮಗೇನಾದರೂ ಚಿಕ್ಕ ಕಡ್ಡಿ ಇದ್ದರೆ ನೆಕ್ಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಮಾಡ್ಕೋಬೇಕು ಅಂತೇಳಿ. ಈ ಎರಡು ಕಡ್ಡಿನ ತೊಗೊಂಡು ನಾನು ಏನು ಮಾಡ್ತಾ ಇದ್ದೀನಿ, ಫಸ್ಟ್ ಕಡ್ಡಿನ ಎರಡು ಭಾಗವಾಗಿ ಮಾಡ್ಕೋತಾ ಇದ್ದೀನಿ. ಸೊ ದ್ಯಾಟ್ ನಮ್ಗೆ ಎಷ್ಟು ಸಿಗುತ್ತೆ, 4 ಭಾಗ ಸಿಗುತ್ತೆ. ಎರಡು ಕಡ್ಡಿ ತೊಗೊಂಡಾಗ ಮಧ್ಯದಲ್ಲಿ ಸೀಲ್ದಾಗ ನಮಗೆ 4 ಕಡ್ಡಿ ಸಿಗುತ್ತೆ. ನೀವು ನೆಕ್ಸ್ಟ್ ಏನು ಮಾಡಬೇಕು, ಈ ಥರ ಮೂರು ಮೊಗ್ಗನ್ನೇ ಈಕ್ವಲ್ ಸೇಮ್ ಪ್ರಮಾಣದಲ್ಲಿ, ಮೇಲೆ ಹೆಚ್ಚು ಕಡಿಮೆ ಇರಬಾರ್ದು ಮೊಗ್ಗು, ಓಕೆನಾ. ಕಡ್ಡಿ ಹೆಚ್ಚು ಕಡಿಮೆ ಇದ್ದರೂ ಪರವಾಗಿಲ್ಲ, ಮೊಗ್ಗಿನ ಕಡ್ಡಿ, ಬಟ್ ಅದನ್ನ ಮೇಲೆ ಹೂವು ಸಮಾನವಾಗಿ ಇರೋ ಥರ ನೋಡ್ಕೋಬೇಕು ನೀವು. ಇದೇ ರೀತಿ ನೀವು 4 ಮಾಡ್ಕೋಬೇಕಾಗುತ್ತೆ, ಓಕೆನಾ. ಎಷ್ಟು ಲೆಂತ್ ಬೇಕೋ, ಇಲ್ಲಿ ಪರ್ಕೆ ಕಡ್ಡಿ ತುಂಬ ಉದ್ದ ಇರೋದ್ರಿಂದ ನಾವು ಕರೆಕ್ಟ್ ಸೈಜ್ ಅವಳಗೆ ಕರೆಕ್ಟಾಗಿತ್ತು, ಅದಕ್ಕೋಸ್ಕರ ನಾವು ಒಂದೇ ಕಡ್ಡಿ ತೊಗೊಂಡು, ಸಾರಿ ಎರಡು ಕಡ್ಡಿ ತೊಗೊಂಡು 4 ಪೀಸ್ ಮಾಡ್ಕೊಂಡಿದ್ದೀವಿ. ನೀವೇನಾದರೂ ಚಿಕ್ಕ ಚಿಕ್ಕದೇ ನಿಮ್ಮ ಹತ್ರ ಇರೋದು ಅಂತಂದಾಗ ನೀವೇನು ಮಾಡಬೇಕು, 4 ಕಡ್ಡಿ ತೊಗೊಂಡು 8 ಭಾಗ ಮಾಡ್ಕೋಬೇಕಾಗುತ್ತೆ. ಯಾಕಂತಂದರೆ ನಿಮ್ಮ ಮುಂದೆ ನಿಮಗೆ ಅರ್ಥ ಆಗುತ್ತೆ, ಎರಡೆರಡು ಪಾರ್ಟ್ನ ನೀವು ಸೆಟ್ ಮಾಡಿಕೊಂಡು ಮಾಡ್ಕೋಬೋದು, ಸರಿನಾ. ಮೇಲೆ 4, ಕೆಳಗಡೆ 4 ಇಟ್ಕೊಂಡ್ರೆ ನಿಮಗೆ ಉದ್ದ ಥರನೇ ಉದ್ದಗೆ ಜಡೆ ಬರುತ್ತೆ, ಅರ್ಥ ಆಗುತ್ತೆ ಅನಿಸುತ್ತೆ. ನೋಡಿದ್ರೆ ನಿಮ್ಗೆ ಪಕ್ಕ ಐಡಿಯಾ ಸಿಗುತ್ತೆ, ಓಕೆನಾ. ನಾವಿಲ್ಲಿ ಉದ್ದ ಕಡ್ಡಿ ಇರೋದ್ರಿಂದ ಎರಡು ಕಡ್ಡಿ ತೊಗೊಂಡು 4 ಭಾಗ ಮಾಡಿಕೊಂಡು ಆ ಕಡೆ 2 ಈ ಕಡೆ 2 ಇಟ್ಕೊಂಡಿದ್ದೀವಿ. ಎಲ್ಲಿ ಇಟ್ಕೊಂಡಿದ್ದೀವಿ ಅಂತ ನೀವು ಮುಂದೆ ನೋಡ್ಬೋದು, ನಿಮ್ಗೆ ಅರ್ಥ ಆಗುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಇಷ್ಟು ಉದ್ದ ಪರ್ಕೆ ಕಡ್ಡಿ ಇಲ್ಲ ಅಂತಂದಾಗ ನೀವು ಚಿಕ್ಕ ಚಿಕ್ಕದೇ ತೊಗೊಂಡು ಏನು ಮಾಡ್ಕೋಬೇಕು, 4 ಕಡ್ಡಿ ತೊಗೊಂಡು 8 ಭಾಗ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಹಂಗೆ ಮಾಡಿಕೊಂಡ್ರೆ ಮೇಲೆ 4 ಕಡ್ಡಿ, ಕೆಳಗಡೆ 4 ಕಡ್ಡಿ ಆಗುತ್ತೆ, ಸರಿನಾ. ಅರ್ಥ ಆಯ್ತಲ್ವಾ? ಇಲ್ಲಿ ನಮಗೆ 4 ಪೀಸ್ ತೊಗೊಂಡಿದ್ದೀವಿ, ಒಂದು ಕಾರ್ಡ್ಬೋರ್ಡ್ ತೊಗೊಂಡಿದ್ದೀನಿ. ಏನಕ್ಕೆ ಕಾರ್ಡ್ಬೋರ್ಡ್ ತೊಗೊಂಡಿದ್ದೀರಿ ಅಂತಂದಾಗ ಅದು ಮಗ್ಗು ಕ್ಲೀನಾಗಿ ಕುತ್ಕೋಬೇಕಲ್ಲ ಸ್ಟಿಫ್ ಆಗಿ, ಅದಕ್ಕೋಸ್ಕರ ನಾವು ಒಂದು ಕಾರ್ಡ್ಬೋರ್ಡ್ ತೊಗೊಂಡಿದ್ವಿ. ನಮ್ಗೆ ಎಷ್ಟು ಲೆಂತ್ ಬೇಕೋ ಅವಳ ಲೆಂತ್ ಪ್ರಕಾರ ನಮ್ಗೆ ಇಷ್ಟು ಲೆಂತ್ ಇದ್ದರೆ ಸಾಕು ಅನ್ನಿಸ್ತು. ಅದಕ್ಕೋಸ್ಕರ ನಮ್ಮ ನಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ, ಮೀಡಿಯಮ್ ಅಗಲ ತೊಗೊಳ್ಳಿ ಸಾಕು, ಓಕೆನಾ. ತೀರಾ ಅಗಲ ಬೇಡ, ನಮ್ಮ ಕೈ ಬೆರಳುಗಳಿದೆಯಲ್ಲ ಅಷ್ಟು ಅಗಲ ನೀವು ನೋಡಿಕೊಂಡು ಮೆಷರ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ, ಸರಿನಾ. ನೋಡಿ, ನಾನು ಇಲ್ಲಿ ಏನು ಪ್ರೊಸೀಜರ್ ಮಾಡ್ತಾ ಇದ್ದೀನೋ ಅದೇ ಥರನೇ ಮಾಡಬೇಕು, ನಿಮ್ಗೆ ಅವಾಗಲೇ ಪರ್ಫೆಕ್ಟಾಗಿ ಬರೋದು, ಓಕೆನಾ. ನೋಡಿ, ಒಂದು ಸೈಡ್ 2, ಇನ್ ಒಂದು ಸೈಡ್ 2, ಓಕೆನಾ. ಸೊ ದಟ್ 4 ಆಗುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ಚಿಕ್ಕ ಚಿಕ್ಕ ಕಡ್ಡಿ ಇದ್ದರೆ ಎರಡೆರಡು ಭಾಗ ಮಾಡ್ಕೋಬೇಕಾಗತ್ತೆ, ಮೇಲೆ 4, ಕೆಳಗಡೆ 4. ಈಗ ಪರ್ಫೆಕ್ಟಾಗಿ ಅರ್ಥ ಆಗಿರುತ್ತೆ ಅಂತ ನನಗೆ ಗೊತ್ತು. ಸರಿ, ನೋಡಿ, ಇಲ್ಲಿ ಫಸ್ಟ್ ಬಂದುಬಿಟ್ಟು ಕೆಳಗಡೆ ಬೇಸ್ ಥರ ಒಂದು ಮಲ್ಲಿಗೆ ಇಡ್ತೀವಿ, ನೆಕ್ಸ್ಟು ಇನ್ನೊಂದು ಸ್ಟೆಪ್ ಥರ ಇನ್ನೊಂದು ಮಲ್ಲಿಗೆ ಲೈನ್ ಇಡ್ತೀವಿ. ಇಟ್ಬಿಟ್ಟು ಸ್ಟಿಫಾಗಿ ಪರ್ಫೆಕ್ಟಾಗಿ ಅನಿಸ್ದಾಗ ನಾವೇನು ಮಾಡಬೇಕು, ಸುತ್ತಾ ಹೋಗಬೇಕು. ನೀವಿಲ್ಲಿ ನಿಮಗೆ ನೋಡಿದ್ರೇ ಕ್ಲಿಯರಾಗಿ ಅರ್ಥ ಆಗ್ಬಿಡುತ್ತೆ. ಫಸ್ಟ್ ಮೇನ್ ಥಿಂಗ್, ಇದನ್ನು ಮಾಡೋಕ್ಕೆ ಏನು ಬೇಕು ಅಂತಂದರೆ, ತುಂಬಾ ಪೇಷನ್ಸ್ ಇಂಪಾರ್ಟೆಂಟ್, ತುಂಬಾ ಪೇಷನ್ಸ್ ಇಂಪಾರ್ಟೆಂಟ್. ನಮ್ಮ ಅಜ್ಜಿ ತುಂಬಾ ಸ್ಲೋ, ನೋಡ್ಬೋದು ನೀವೇ ಎಷ್ಟು ನಿಧಾನಕ್ಕೆ ಹಿಂಗೆ ಕಟ್ಟೋದ, ಹಂಗೆ ಕಟ್ಟೋದ, ಹಂಗೆ ಕಟ್ಟೋದ, ಹಿಂಗೆ ಕಟ್ಟೋದ ಅಂತ ಸುಮ್ಮನೆ ತಲೆ ಕೆಡಿಸ್ಕೊತಾ ಇರ್ತಾರೆ. ಸರಿ, ಕೊಡಿಲ್ಲ ನಾನೇ ಕಟ್ತೀನಿ ಅಂತ ಹೇಳಿಬಿಟ್ಟಿದ್ದು, ನಾನೇ ಕಟ್ಕೊತಾ ಹೋದೆ. ನೋಡ್ಬೋದು ಒಂದು ಎಳೆ ದಾರದಲ್ಲಿ ಇದೆಲ್ಲ ಮಾಡಿ, ಯಾಕೆ ಅಂದರೆ ಡಬಲ್ ಎಳೆ ದಾರನೂ ಬರುತ್ತೆ, ಬಂದಾಗ ಇಲ್ಲೂ ನಮ್ಮ ಹತ್ರ ಇದ್ದಿದ್ದು ಡಬಲ್ ಎಳೆನೇ, ಸ್ವಲ್ಪ ಕಷ್ಟ ಆಗುತ್ತೆ ಅದು ಮಲ್ಲಿಗೆ ಹೂವು ಸೆಂಟ್ರಲ್ಲಿ ಹೋಗಲ್ಲ, ಮಲ್ಲಿಗೆ ಒಳಗಡೆ ಹೋಗ್ಬಿಡೋ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಏನಾದರೂ ಹೋದಾಗ ಒಂದು ಕಡ್ಡಿ ಇಟ್ಕೊಂಡು ತಕ್ಕೋಬೇಕಾಗುತ್ತೆ ಮಲ್ಲಿಗೆ ಹೂವನ್ನು. ನೋಡಿ, ಈ ಥರ ಒಂದೊಂದು ಸ್ವಲ್ಪ ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಬಿಟ್ಕೊಂಡು ನೀವು ನೋಡ್ತಾ ಇದ್ರೆ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ.
ಈ ಥರ ಸುತ್ಕೊತಾ ಹೋಗಬೇಕು, ನಿಧಾನಕ್ಕೆ ಸುತ್ಕೊತಾ ಹೋಗಿ ಫೈನಲಿ ನಾವೇನು ಮಾಡಬೇಕು, ಟೈಟ್ ಎಲ್ಲ ಹೋಗಬಾರ್ದು, ನೋಡಿಕೊಂಡು ನೀವು ಹೂವು ಸ್ಮ್ಯಾಶ್ ಆಗಬಾರ್ದು, ಆ ಥರ ಅಷ್ಟು ಪ್ರೆಷರ್ ಕೊಟ್ಟು ನೀವು ಕ್ಲೀನಾಗಿ ಸುತ್ಕೋಬೇಕಾಗುತ್ತೆ. ಏನು ಬಿದೋಗುತ್ತೆ ಅಂತೆಲ್ಲ ಯೋಚನೆ ಮಾಡ್ಕೋಬೇಡಿ, ಖಂಡಿತವಾಗ್ಲೂ ಬಿದೋಗಲ್ಲ. ಮೇಲ್ಗಡೆ ಒಂದು ಗಂಟೆ ಹಾಕಿರ್ತೀವಿ ಆ್ಯಂಡ್ ಕೆಳಗಡೆ ಫೈನಲಾಗಿ ಎಲ್ಲ ಸುತ್ತಿದಾದ್ಮೇಲೂ ಒಂದು ಗಂಟೆ ಹಾಕ್ತೀವಿ, ನೋಡ್ಕೊಳ್ಳಿ ನೀವೇ. ಫಸ್ಟ್ ಬೇಸು ಮುಗೀತು. ನೆಕ್ಸ್ಟ್ ಬೇಸ್ ಏನಪ್ಪ ಅಂತಂದರೆ ಸೂಜಿಯಲ್ಲಿ ಸೂಜಿ ತೊಗೋಬೇಕು. ಸಣ್ಣಗಿರೋ ಒಂದು ಸೂಜಿ ತೊಗೊಳ್ಳಿ, ಹೂವು ದೂರ ಅಂಥದ್ದು ಹೂವು ಕೋಸ್ತೀವಲ್ಲ ಅಂಥ ಸೂಜಿ ತೊಗೊಂಡು ನೀವೇನು ಮಾಡ್ಕೋಬೇಕು, ಸಿಂಗಲ್ ಎಳೆ ದಾರನೇ ಸೂಜಿಯಲ್ಲಿ ಹಾಕೊಂಡಾಗ ಡಬಲ್ ಎಳೆ ಆಗುತ್ತಲ್ಲ ಆ ಥರ ಹಾಕ್ಕೊಂಡು ನೀವೊಂದು ಗಂಟು ಹಾಕೋಬೇಕಾಗುತ್ತೆ. ಗಂಟು ಹಾಕ್ಕೊಂಡು ಮೇಲಿನ ಭಾಗನ ಒಂದು ಗಂಟು ಹಾಕೋಬೇಕು. ಹೆಂಗೆ ನಮ್ಮ ಅಜ್ಜಿ ತೋರಿಸ್ತಾರಲ್ಲ, ನಿಮ್ಗೆ ನೋಡಿದ್ರೆ ಐಡಿಯಾ ಸಿಗುತ್ತೆ. ಗಂಟು ಹಾಕ್ಬಿಟ್ಟು ಒಂದು ಕಡೆ ಕಾರ್ನರ್ಗೆ ತೊಗೋಬೇಕು ನೋಡಿ, ಈ ಸೈಡ್ ಆ ಸೈಡೇ ಇರಬೇಕು ಸರಿನಾ. ನೀವೇನು ಮಾಡಬೇಕು, ಮೂರು ಮೊಗ್ಗನ್ನ ಕೋಸ್ತಾ ಹೋಗಬೇಕು, ತ್ರೀ ಸ್ಟೆಪ್ಸ್ ಕೋಸ್ಬೇಕು ಸರಿನಾ. ಮೂರು ಮೊಗ್ಗು ಮೂರು ಸ್ಟೆಪ್ ಕೋಸ್ಬೇಕಾಗುತ್ತೆ. ಈಗ ಮೂರು ಸ್ಟೆಪ್ ಆಗಿದೆ, ನೆಕ್ಸ್ಟ್ ಏನು ಕೋಸ್ಬೇಕು ನೋಡಿ, ಈ ಥರ ಕಾರ್ನರ್ಗೆ ತಳ್ಕೋಬೇಕಾಗುತ್ತೆ. ಪೇಷನ್ಸಿಂದ ಮಾಡಿ, ಸುಮ್ಮನೆ ಟೆನ್ಷನ್ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಇನ್ ಕೇಸ್ ಏನಾದರೂ ಮಗ್ಗು ಒಳಗಡೆ ಹೋಗಿದೆ ಅನಿಸಿದಾಗ ಒಂದು ಕಡ್ಡಿ ತೊಗೊಂಡು ನೀವು ತಕ್ಕೋಬೇಕಾಗುತ್ತೆ. ಈಗ ಕನಕಾಂಬ್ರ ಹೂವು ಒಂದು 5-6 ಆಗುತ್ತೆ ಅನಿಸುತ್ತೆ ನೋಡಿ, ಜಾಸ್ತಿ ಡೆನ್ಸ್ ಆಗಿರೋದು ಬೇಡ, ಸ್ವಲ್ಪ ಕಡಿಮೆ ಪ್ರಮಾಣವಾಗಿಯೇ ನೀವು ಹಾಕೋಬೇಕು, ಕೋಸ್ಕೋಬೇಕಾಗುತ್ತೆ ನೋಡಿ. ಈ ಥರ ಒಂದು ಕಾರ್ನರ್ಗೆ ಅರ್ಥ ಆಯಿತು ಅನಿಸುತ್ತೆ, ಈಗ ಕ್ಲಿಯರಾಗಿ ಅರ್ಥ ಆಗುತ್ತೆ. ಆ ಒಂದು ಕಾರ್ನರ್ಗೆ ಬಂದಾಗ ನೀವು ಮತ್ತೆ ಮೂರು ಮಗ್ಗು ಮೂರು ಸ್ಟೆಪ್ ಕೋಸ್ಕೋಬೇಕು. ನೆಕ್ಸ್ಟ್ ನೋಡಿ, ಈ ಥರ ಮಲ್ಲಿಗೆ ಹೂವು ಕೋಸ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಪತ್ರೆ ಅಂತ ಹೇಳ್ತಾರಲ್ಲ, ಗ್ರೀನ್ ಕಲರ್ ಇರುತ್ತಲ್ಲ ಎಲೆ ಥರ, ಆ ಪತ್ರೆನ ಒಂದು ಸ್ಟೆಪ್. ಇವಾಗ ಕನಕಾಂಬರ ನಾವು ಎಷ್ಟು ಪ್ರಮಾಣವಾಗಿ ಮಾಡಿಕೊಂಡ್ರು ಅದೇ ರೀತಿಯೇ ಆ ಗ್ರೀನ್ ಕಲರ್ದು ಮಾಡ್ಕೋಬೇಕಾಗುತ್ತೆ. ಗ್ರೀನ್ ಯೆಲ್ಲೋ ಗ್ರೀನ್ ರೆಡ್ಡು ಗ್ರೀನು ಆರೆಂಜು ವೈಟ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೋಡಿ. ಇದು ಮಲ್ಲಿಗೆ ಹೂವು ಅದು ಮೂರು ಸ್ಟೆಪ್ ಆದಮೇಲೆ ನಮ್ಮ ಅಜ್ಜಿ ಕೋಸ್ತಾರೆ, ನೀವು ನೋಡ್ಕೊಳ್ಳಿ, ಪಕ್ಕ ಐಡಿಯಾ ಸಿಗುತ್ತೆ ನಿಮಗೆ. ನೆಕ್ಸ್ಟು ಇವಾಗ ನಾನೇನು ಮಾಡ್ತಾ ಇದ್ದೀನಿ, ನಮ್ಮ ಅಜ್ಜಿ ಅದು ಮೂರು ಸ್ಟೆಪ್ಪು ಕೋಸ್ತಾ ಇದ್ರು, ನಾನು ಅಷ್ಟರಲ್ಲಿ ಇವಳು ಬೇಸ್ ಎಲ್ಲ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಚಿಕ್ಕವಳಲ್ವಾ, ಸುಮ್ಮನೆ ಓವರ್ ಡ್ರಮ್ಯಾಟಿಕ್ಕಾಗಿ ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿರಲ್ಲ. ನಮ್ಮ ಕಾಲದಲ್ಲೆಲ್ಲ ಏನಪ್ಪ ನಮಗೆಲ್ಲ ರೆಡಿಯಾಗ ಗೊತ್ತಿಲ್ಲ, ಇವ್ರ ಅಜ್ಜಿಗಳೆಲ್ಲ ಹೆಂಗೆ ರೆಡಿ ಮಾಡ್ತಾರೋ. ಕಾಲ ಅಂತಂದರೆ ಎಷ್ಟೋ ಪುರಾಣ ಕಾಲ ಅಲ್ಲ, ಒಂದು 5-10 ಇಯರ್ಸ್ ಬ್ಯಾಕ್ ಅಂತ ಹೇಳ್ಬೋದು. ಅದು ಒಳ್ಳೆ ಕಾಲನೇ ಅಲ್ವಾ, ಹಳೆ ಆ ಟೈಮಲ್ಲಿ ಇದ್ದಿದ್ದು ಈ ಟೈಮಲ್ಲಿ ಇರೋದು ಒಂದೇನಾ ಸರಿ ಅಂತ ಹೇಳ್ಬಿಟ್ಟು ನಾನು ಇವಳಿಗೆ ಸಿಂಪಲ್ ಆ್ಯಂಡ್ ಡೀಸೆಂಟಾಗೆ ಇರಲಿ ಅಂತ ಹೇಳ್ಬಿಟ್ಟು ನಾನು ಮಾಡ್ತಿದ್ದೆ. ನಾನು ಏನು ಮಾಡ್ತಾ ಇದ್ದೀನಿ, ಫ್ರಂಟ್ ಪಾರ್ಟೇಷನ್ನ ನಾನು ಈಗ ಹೇಗೆ ತೊಕೊಂಡು ನೀವು ಅದೇ ಥರ ತೊಕೋಬೇಕಾಗುತ್ತೆ. ನಿಮ್ಮ ಕಿವಿ ಸ್ಟ್ರೇಟಾಗಿ
ತೊಗೊಂಡು ಇವಳಿಗೆ ಜಾಸ್ತಿ ಸಿಲ್ಕಿ ಹೇರ್ ಅದಕ್ಕೋಸ್ಕರ ನಾನು ಲೈಟಾಗಿ ಕ್ರಿಂಪ್ ಮಾಡ್ಕೋತೀನಿ. ಫ್ರಂಟ್ ಪಾರ್ಟಿಷನ್ ಮಾತ್ರ ನಾನು ಕ್ರಿಂಪ್ ಮಾಡ್ಕೋತೀನಿ, ಬ್ಯಾಕ್ ಸೈಡ್ ಏನು ಮಾಡೋಕ್ಕೆ ಹೋಗಲ್ಲ. ಏನಕ್ಕೆ ಅಂತ ನೀವೇ ನೋಡಿ ಯಾವ ಬ್ರ್ಯಾಂಡಿಂದು ಈ ಕ್ರಿಂಪರ್ ಅಂತ ನೀವು ಖಂಡಿತವಾಗ್ಲೂ ಕೇಳ್ತೀರಾ. ಅದು ಹೆಕ್ಟರ್ ಬ್ರ್ಯಾಂಡಿಂದು, ತುಂಬಾ ಚೆನ್ನಾಗಿದೆ. ಅದರಲ್ಲಿ ಇದು ಪ್ಲೇಟ್ಸು ಸಹ ಕೊಟ್ಟಿರ್ತಾರೆ, ಒಂದು 3 ಟೈಪ್ಸ್ ಪ್ರಾಬಬ್ಲಿ ಅನಿಸುತ್ತೆ, ನಾನು ಮರ್ತು ಹೋಗ್ಬಿಟ್ಟಿದ್ದೀನಿ. ಒಂದು 2-3 ಥರ ಪ್ಲೇಟ್ಸ್ ಕೊಟ್ಟಿರ್ತಾರೆ, ನಿಮ್ಗೆ ಯಾವ ಥರ ಬೇಕೋ, ಸಣ್ಣದು ಬೇಕಾ ದಪ್ಪದ ಬೇಕಾ ನೀವು ಚೇಂಜ್ ಮಾಡ್ಕೋಬೋದು. ಈಗ ನನ್ನ ಫ್ರಂಟ್ ಪಾರ್ಟಿಷನ್ ಕ್ರಿಂಪ್ ಮುಗಿಸ್ಬಿಟ್ಟು ನಾನು ಕ್ಲಿಪ್ ಹಾಕಿ ಬಿಟ್ಬಿಡ್ತೀನಿ. ನೋಡ್ಬೋದು ಇಲ್ಲಿ ನಾನು ಕಿವಿ ಸ್ಟ್ರೈಟ್ ಆಗಿ ಸಿ ಟೈಪ್ ಆಗಿ ನಾನು ಸೆಕ್ಷನ್ ಮಾಡ್ಕೋತಾ ಇದ್ದೀನಿ. ಸೆಕ್ಷನ್ ಮಾಡಿಕೊಂಡು ಪರ್ಫೆಕ್ಟಾಗಿ ಇರಬೇಕು, ಹೋಟೆಲ್ ಸೆಕ್ಷನ್ ಪರ್ಫೆಕ್ಟಾಗಿ ಲೈನಾಗಿರಬೇಕು. ಇಲ್ಲಾಂತಂದರೆ ಏನು ತೊಂದರೆ ಆಗುತ್ತೆ, ನಾವು ಪರ್ಫೆಕ್ಟಾಗಿ ತಕ್ಕೊಂಡಿಲ್ಲ ಅಂತಂದರೆ. ಈಗ ನೀವು ಅಬ್ಸರ್ವ್ ಮಾಡಿರ್ತೀರ, ಕ್ಲೀನಾಗಿ ಜಡೆಯೆಲ್ಲ ಹಾಕಿದಾದ್ಮೇಲೆ ಒಂದು ಕೂದಲು ಸುಳ್ಳಂತ ಎಳಿತಿರುತ್ತೆ. ಆ ಪ್ರಾಬ್ಲಮ್ ಆಗೋದೇ ನಾವು ಪಾರ್ಟಿಷನ್ ಕರೆಕ್ಟಾಗಿ ತಕ್ಕೊಂಡಿಲ್ಲ ಅಂತಂದ್ರೇ ನಮ್ಗೆ ಆ ಪಾರ್ಟಿಷನ್ ಆ ತೊಂದರೆ ಆಗೋದು. ಸೊ ದಟ್ ನಾವು ಅದನ್ನು ಸ್ವಲ್ಪ ಪೇಷನ್ಸಿಂದ ಮಾಡ್ಕೋಬೇಕು. ನಾನು ಏನು ಮಾಡ್ಕೋತಾ ಇದ್ದೀನಿ ಅಂತಂದರೆ ಈ ಪೂರ್ತಿ ಪಾರ್ಟಿಷನ್ನ ನಾನು ಒಂದು ರಬ್ಬರ್ ಬ್ಯಾಂಡ್ ತೊಗೊಂಡು ಟೈಟಾಗಿ ಒಂದು ಜುಟ್ಟು ಹಾಕ್ಬಿಡ್ತಾ ಇದ್ದೀನಿ. ಜುಟ್ ಹಾಕಿದ ನಂತರ ಡೋನಟ್ಸ್ ಬರುತ್ತಲ್ಲ, ನಿಮಗೆ ಡೋನಟ್ಸ್ ಕೇಳಿದ್ರೆ ನಿಮ್ಗೆ ಕೊಡ್ತಾರೆ, ಮೀಡಿಯಮ್ ಸ್ಮಾಲ್ ಮೀಡಿಯಮ್ ಆ ಥರ ಎಲ್ಲ ಸಿಗುತ್ತೆ. ನಾನಿಲ್ಲಿ ಚಿಕ್ಕದ ಒಂದು ಡೋನಟ್ನ ಅದ್ರೊಳಗಡೆ ಸೇರಿಸ್ಕೋತಾ ಇದ್ದೀನಿ. ಮುಂಚೆ ಎಲ್ಲ ಏನು ಮಾಡ್ತಿದ್ರು ಅಂದರೆ ಒಂದು ಬಳೆನ ಬಟ್ಟೆಯಲ್ಲಿ ಸುತ್ತಬಿಟ್ಟು ಹಾಕ್ತಿದ್ರು, ನಿಮ್ಮ ಕಡೆ ಎಲ್ಲ ಹಾಕ್ತಿದ್ರೆ ಖಂಡಿತವಾಗ್ಲೂ ನಂಗೆ ತಿಳಿಸಿ. ಇನ್ನು ನನಗೆಲ್ಲ ಹಾಕ್ಬೇಕಾದ್ರೆ ಎಲ್ಲ ಹಂಗೆ ಮಾಡಿದ್ರು, ಆ ಸೈಜಿಂದು ಬಳೆ ತಕ್ಕೊಂಡು ಒಂದು ಬಟ್ಟೆ ಸುತ್ತಬಿಟ್ಟು ಹಾಕ್ತಿದ್ರು. ನಾನೇನು ಮಾಡಿದೆ, ಡೋನಟ್ ಡೈರೆಕ್ಟಾಗಿ ಹಾಕ್ಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕ್ತಾ ಹೋದೆ. ಫಸ್ಟ್ ರಬ್ಬರ್ ಬ್ಯಾಂಡ್ನ ಟೈಟ್ ಮಾಡೋಕೆ ಹೋಗ್ಬಿಡಿ ಫಸ್ಟೇನೆ, ಓಕೆನಾ? ಸಿಂಪಲಾಗಿ ಒಂದು ರಬ್ಬರ್ ಬ್ಯಾಂಡ್ ಎರಡು ರಬ್ಬರ್ ಬ್ಯಾಂಡ್ ಹಾಕಿ, ಹಾಕಿದ ನಂತರ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಬರುತ್ತಲ್ಲ, ಆವಾಗ ನೀವೇನು ಮಾಡಬೇಕು, ಟೈಟ್ ಮಾಡ್ಕೋಬೇಕು. ಒಂದು 2 ರೌಂಡ್, ಎಷ್ಟು ರೌಂಡ್ ಆಗುತ್ತೋ ಅಷ್ಟು ಟೈಟಾಗಿ ನೀವು ಹಾಕಬೇಕಾಗತ್ತೆ, ಆವಾಗ ಏನೂ ಡಿಸ್ಟರ್ಬ್ ಆಗಲ್ಲ. ಅದಕ್ಕೋಸ್ಕರ ನಾನು ಆ ರೀತಿ ಮಾಡಿದ್ದು. ಈಗ ನಾನು ಏನು ಮಾಡಿದೆ, ಸ್ಟಿಫ್ ಆಯಿತು, ಏನಾದರೂ ಹೇಳ್ಕೊಬೇಕು ಟೈಟ್ ಮಾಡಬೇಕು ಅಂತ ಇದ್ದರೆ ನಿಮಗೆ ಇಲ್ಲಿ ಕೆಳಗಡೆ ಬ್ಯಾಲೆನ್ಸ್ ಕೂದಲಿದೆಯಲ್ಲ ಅದ್ರ ಮುಖಾಂತರ ಗಂಟು ಮೇಲೆ ಒಂದು ಪ್ರೆಷರ್ ಕೊಟ್ಬಿಟ್ಟು ನೀವು ನಿಧಾನಕ್ಕೆ ಹೇಳ್ಕೊಂಡ್ರೆ ಆರಾಮಾಗಿ ಸ್ಟಿಫಾಗಿ ಪ್ರಾಪರಾಗಿ ಬಂದ್ಬಿಡುತ್ತೆ. ನಿಧಾನಕ್ಕೆ ನೀವೇನು ಮಾಡಬೇಕು ಸೈಡ್ ನೋಡಿ, ನಾನು ಹೇಗೆ ಮಾಡ್ತಾ ಇದ್ದೀನಿ ಆ ಥರ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬರೋದು. ಇನ್ನು ನಾನು ಟೈಟ್ ಮಾಡಿಕೊಂಡೆ ಮೇಲಿನ ಭಾಗನೆಲ್ಲ, ಅದೆಲ್ಲನೂ ಒಂದು ಸೆಂಟರ್ ಪಾರ್ಟಿಷನ್ ಥರ ಮಾಡಿಕೊಂಡು ಕೆಳಗಡೆಗೆಲ್ಲ ಕೂದಲು ಶಿಫ್ಟ್ ಮಾಡ್ಕೋಬಿಟ್ಟೆ. ಆ್ಯಕ್ಚುಲಿ ಹೇಳಬೇಕಂತಂದರೆ ಡೈರೆಕ್ಟಾಗಿ ಜಡೆ ಹಾಕ್ಬಿಟ್ಟಿದ್ದೆ ನಾನು, ಆಮೇಲೆ ಕೂದಲಿಗೆ ಸಾಲಲ್ಲ ಅಂತ ಹೇಳ್ಬಿಟ್ಟು ಬಿಚ್ಚಿಬಿಟ್ಟೆ. ನೀವು ಅದನ್ನು ಮಿಸ್ಟೇಕ್ ಮಾಡ್ಕೊಳಕ್ಕೆ ಹೋಗಬೇಡಿ. ಏನಾದರೂ ಚಿಕ್ಕ ಕೂದಲಿದ್ರೆ ಖಂಡಿತವಾಗ್ಲೂ ನೀವು ಚೌಲಿ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಏನದು ಮಲ್ಲಿಗೆ ಹೂವಿನ ದಿಂಡು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ನಾನಿಲ್ಲಿ ಜಡೆ ಹಾಕ್ಬಿಟ್ಟಿದ್ದೆ ಫಸ್ಟು ಅವಳು ಕೂದಲಲ್ಲೇ, ಅದು ಸಾಲಲ್ಲ ಅಂತ ಹೇಳಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ನಾನು ಚೇಂಜ್ ಮಾಡ್ಕೋತೀನಿ, ಅದನ್ನು ತೋರಿಸ್ತೀನಿ. ಫ್ರಂಟ್ ಪಾರ್ಟಿಷನ್ ನಾನು ಏನು ಮಾಡಿದೆ, ಈ ಹಂಪ್ ಎಲ್ಲ ಏನು ತೆಗ್ಲಿಕ್ಕೆ ಹೋಗಿಲ್ಲ, ಕ್ಲೀನಾಗಿ ಬ್ಯಾಕ್ ಕೂಮಿಂಗ್ ಲೈಟ್ ವೆರಿ ಲೈಟಾಗಿ ಬ್ಯಾಕ್ ಕೂಮಿಂಗ್ ಮಾಡೋದ್ರಿಂದ ಏನಂದರೆ ಡೆನ್ಸಿ ಆಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಬಟ್ ಆದರೆ ಬ್ಯಾಕ್ ಕೂಮಿಂಗ್ ಮಾಡಿದ್ದು ವೇಸ್ಟ್ ಆಯಿತು, ಏನು ಹಂಪ್ ಏನು ತೆಗೀಲಿಲ್ಲ ಅಲ್ಲ, ಇರಲಿ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ, ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಸೊ ದಟ್ ನಾನು ಏನು ಮಾಡಿಕೊಂಡೆ, ನೆಕ್ಸ್ಟ್ ಇದರಲ್ಲಿ ನಾನು ಚೇಂಜ್ ಮಾಡಿಕೊಂಡೆ, ಕ್ಲೀನಾಗಿ ಫ್ಲ್ಯಾಟಾಗಿ ಕೂಮ್ ಮಾಡಿಕೊಂಡು ಸ್ವಲ್ಪ ಡೆನ್ಸ್ಡಾಗಿರುತ್ತೆ ಬ್ಯಾಕ್ ಕೂಮಿಂಗ್ ಮಾಡಿದಾಗ. ಮಾಡಿಬಿಟ್ಟು ನಾನು ಏನು ಮಾಡಿದೆ, ಕ್ಲೀನಾಗಿ ಅದನ್ನು ಸುತ್ತಕೊಳ್ತಾ ಹೋದೆ ಒಂದು ಫ್ಲಿಪ್ ಮಾಡಿಕೊಂಡು, ಅಂದರೆ ಒಂದೇ ಒಂದು ರೋಲ್ ಮಾಡಿಕೊಂಡು ನಾನು ಏನು ಮಾಡ್ತಾ ಇದ್ದೀನಿ, ಮಿಕ್ಕಿರೋಂಥದ್ದೆಲ್ಲ ಆ ಗಂಟು ಮಾಡಿರ್ತೀನಲ್ಲ ಅದಕ್ಕೆ ಕ್ಲೀನಾಗಿ ಸುತ್ತಬಿಟ್ಟು ಒಂದು ಕೊನೆ ತುದಿ ಬಂದಾಗ ಅದಕ್ಕೆ ಒಂದು ಹೇರ್ ಪಿನ್ ಹಾಕ್ಬಿಡ್ತೀನಿ. ಸೇಮ್ ನಾನು ಇಲ್ಲಿ ಹೆಂಗೆ ಮಾಡಿದ್ನೋ ಅದೇ ಥರನೇ ಈ ಕಡೆನೂ ಮಾಡ್ತಾ ಇದ್ದೀನಿ. ನಾನು ಈ ಕಡೆ ಬ್ಯಾಕ್ ಕೂಮಿಂಗ್ ಮಾಡಿದ್ನೋ ಇಲ್ವೋ ನನಗೆ ನೆನಪಿಲ್ಲ, ಏನಕ್ಕೆ ಅಂತಂದರೆ ಫ್ಲ್ಯಾಟ್ ಮಾಡಿಬಿಟ್ನಲ್ಲ ಅದಕ್ಕೋಸ್ಕರ ನಾನು ಸ್ಟಾಪ್ ಮಾಡಿಬಿಟ್ಟೆ. ನೋಡಿ ನೀರು ಕ್ಲೀನಾಗಿ ಗೊತ್ತಾಗುತ್ತೆ. ಸುತ್ತಬಿಟ್ಟು ಕೊನೆ ತುದಿ ಬಂದಾಗ ಒಂದು ಹೇರ್ ಪಿನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕಾಗುತ್ತೆ, ಅಷ್ಟೇ ಸಿಂಪಲ್. ನೀವು ಸ್ವಲ್ಪ ಪೇಷನ್ಸಿಂದ ಮಾಡಬೇಕಾಗುತ್ತೆ. ನೋಡಿ ನಮ್ಮ ಅಜ್ಜಿ ಅಲ್ಲಿ ಕೋಸ್ತಾ ಇದ್ದಾರೆ, ಅವರಂತೂ ಸಿಕ್ಕಾಪಟ್ಟೆ ಸ್ಲೋ. ನಾನು ಹೇರ್ ಸ್ಟೈಲಿಂಗ್ ಮಾಡಿ ಮೇಕಪ್ ಮಾಡಿ ಎಲ್ಲ ಮುಗಿಸ್ಬಿಟ್ಟು ತಿರುಗಿ ಅದಕ್ಕೂ ಹೆಲ್ಪ್ ಮಾಡೋಕ್ಕೆ ಹೋಗಿದ್ದೀವಿ, ಅಷ್ಟು ಲೇಟ್ ಮಾಡಿದ್ರು. ಸ್ವಲ್ಪ ಕ್ವಿಕ್ ಆಗಿದ್ದರೆ ತುಂಬಾ ಒಳ್ಳೆಯದು. ಈ ಓಸಿಸ್ ಸ್ಪ್ರೇನ ಓಸಿಸ್ ಪ್ಲಸ್ ಸ್ಪ್ರೇನ ನಾನು ಸ್ವಲ್ಪ ಲೈಟಾಗಿ ಸ್ವಲ್ಪ ಶೈನಿಂಗ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಸ್ಪ್ರೇನ ಯೂಸ್ ಮಾಡ್ತಾ ಇದ್ದೀನಿ. ಬೇಸಿಕಲಿ ಈ ಸ್ಪ್ರೇ ಯೂಸ್ ಮಾಡೋದು ಅದಕ್ಕೋಸ್ಕರನೇ.
ತುಂಬಾ ಚೆನ್ನಾಗಿ ಕಾಣುತ್ತೆ ಹೇರ್ ಸ್ಟೈಲಿಂಗು, ಅದಕ್ಕೋಸ್ಕರ. ಸರಿ, ಈಗ ಸ್ಪ್ರೇಯಿಂಗ್ ಮಾಡಿಬಿಟ್ಟು ಮುಗಿಸ್ತೀನಿ. ಫ್ಲ್ಯಾಟ್ ಆಗಿರಲಿ ನೀಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಫೈನಲ್ ಲುಕ್ ನೀವು ನೋಡಿ ನಿಮಗೆ ಇಷ್ಟ ಆದರೆ ನಂಗೆ ಖಂಡಿತವಾಗ್ಲೂ ನೀವು ಹೇಳಬೇಕು. ಯಾರಾದರೂ ನಾನು ಮಾಡಿರುವಂಥ ಸ್ಟೆಪ್ಸ್ನೇ ನೀವು ಯಾರಾದರೂ ಫಾಲೋ ಮಾಡಿದ್ರು ಸಹ ನೀವು ಹೇಳಲೇಬೇಕು. ಏನಕ್ಕೆ ಅಂತಂದರೆ ನಾನು ಇಷ್ಟು ಕಷ್ಟಪಟ್ಟು ನಿಮಗೆಲ್ಲ ತೋರಿಸ್ಬೇಕು ಅಂಥೇಳಿ ನಾನು ಎಲ್ಲ ವೀಡಿಯೋಸ್ನು ಮಾಡಿ ಆಲ್ಮೋಸ್ಟ್ ಒಂದು 2 hours ವೀಡಿಯೋ ಬಂದಿತ್ತು ಅನಿಸುತ್ತೆ. ನಾನು ಫೈನಲಿ ಅದನ್ನ ಕಟ್ ಶಾರ್ಟ್ ಮಾಡಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ನನಗೆ ನೀವು ಖಂಡಿತವಾಗ್ಲೂ ಹೇಳಲೇಬೇಕು ಯಾರಾದರೂ ಟ್ರೈ ಮಾಡಿದ್ರೆ. ಓಕೆನಾ, ನಾನೀಗ ಜಡೆ ಬೆಚ್ಚಿಬಿಟ್ಟು ಏನು ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು. ಆ ಚೌಲಿನ ಮಧ್ಯದಲ್ಲಿ ಇಟ್ಬಿಟ್ಟು ಜಡೆ ಹಾಕೊಂತ ಕಂಪ್ಲೀಟಾಗಿ ಜಡೆ ಹಾಕ್ಬಿಟ್ಟು ಕೆಳಗಡೆ ಒಂದು ಏನಂತಾರೆ ಕುಚ್ಚಲ್ಲ, ಹಾಂ ಕುಚ್ಚೆ ಅನಿಸುತ್ತೆ ಏನೋ, ಅದನ್ನು ಹಾಕ್ಬಿಟ್ಟು ಬಿಟ್ಬಿಟ್ಟೆ. ಕ್ಲೀನಾಗಿ ಟೈಟಾಗಿ ಎಷ್ಟು ಪಾಸಿಬಲ್ ಆಗುತ್ತೋ, ಆದರೆ ಕ್ಲೈಂಟ್ಗೆ ಸಾರಿ ಅವಳಿಗೆ ನೋವಾಗದೇ ಇರೋ ಥರ ಕೇಳಿಕೊಂಡು ನೀವು ಮಾಡ್ಕೋಬೇಕಾಗುತ್ತೆ. ಕ್ಲೈಂಟ್ ಕ್ಲೈಂಟ್ ಅಂತ ಹೇಳ್ತಾ ಇದ್ದೀನಿ. ಸರಿ, ನೋಡ್ಬೋದು ನೀವು ಈ ಥರ ನೀವು ಆ ಜಡೆದು ಹಳತೆ ನೋಡಿಕೊಂಡು. ಬೇಸಿಕಲಿ ಇದು ಎಲ್ಲರಿಗೂ ಗೊತ್ತೇ ಗೊತ್ತಿರುತ್ತೆ. ಈ ಥರ ನಾನು ಸುತ್ತಕೊಂಡು ಏನು ಮಾಡ್ತಾ ಇದ್ದೀನಿ, ಒಂದು ಸ್ಮಾಲ್ ಉಲ್ಲನ್ ಥ್ರೆಡ್ ಬ್ಲ್ಯಾಕ್ ಕಲರ್ನ ನಾನು ಅದಕ್ಕೆ ಸುತ್ತಕೊಂಡು ಒಂದು ಟೈಟಾಗಿ ನಾಟ್ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಏನಪ್ಪ ಅಂತಂದರೆ, ಈಗ ಸಿಂಗಲ್ ಎಳೆ ದಾರನ ನೀವು ಸೂಜಿಗೆ ಹಾಕೊಂಡಾಗ ಡಬಲ್ ಎಳೆ ಆಗುತ್ತಲ್ಲ ಅದೇ ಥರ ಮಾಡಿಕೊಂಡು ಒಂದಷ್ಟು ಒಂದು ಮೊಳಕ್ಕಿಂತ ಜಾಸ್ತಿ ತಗೊಂಡು ಏನು ಮಾಡಬೇಕು, ಇಲ್ಲಿ ಒಂದು ನಾಟ್ ಹಾಕ್ಕೋಬೇಕು. ನಾಟ್ ಹಾಕ್ಕೊಂಡಲ್ಲ, ನಾಟ್ ಹಾಕ್ಕೊಂಡಿದ್ದಾದಮೇಲೆ ಏನು ಮಾಡಬೇಕು ಅಂತಂದರೆ, ಕಡ್ಡಿಗೆ ಈ ಥರ ಮೂರು ಸ್ಟೆಪ್ ಆಗೋ ಥರ ಒಂದು ನಾಲ್ಕು ಟೋಟಲಿ 8 ಬೇಕಾಗುತ್ತೆ. ಇವಳು ಚಿಕ್ಕೋಳಾಗಿರೋದ್ರಿಂದ 8 ಬೇಕಾಗುತ್ತೆ. ನಿಮಗೇನಾದರೂ ಎಕ್ಸ್ಟ್ರಾ ಬೇಕಂತಂದರೆ ಒಂದು 10 ಮಾಡ್ಕೊಂಡು ಇಟ್ಕೊಳ್ಳೋದು ಒಳ್ಳೇದು ಅನಿಸುತ್ತೆ. ನೀವು ನೋಡಿದ್ರೆ ಗೊತ್ತಾಗುತ್ತೆ ಈ ಥರ ಮೂರು ಸ್ಟೆಪ್ ಆಗಿ ನಾನು ಜೋಡಿಸ್ಕೊಂಡಿದ್ದೀವಿ. ಈಗ ನಾನು ಮಾಡ್ತಾ ಇದ್ದೀನಲ್ಲ ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಸೂಜಿಗೆ ಹಾಕಿ ಫಸ್ಟ್ ಟೈಮ್ ನನಗೆ ಟೆಕ್ನಿಕ್ ಸಿಕ್ಕಿಲ್ಲ. ನಾನೇನು ಮಾಡಿದೆ, ಹಿಂಗೆ ಹಾಫ್ ಆಫ್ ಪಾರ್ಟ್ ಮಾಡಿಕೊಂಡು ಎಳೆಯೋಕ್ಕೆ ಹೋದೆ. ನನಗೆ ಅಷ್ಟೊಂದು ಕಂಫರ್ಟ್ ಅನಿಸಿಲ್ಲ, ಆ್ಯಂಡ್ ಈಸಿನೂ ಅನಿಸ್ಲಿಲ್ಲ. ಇನ್ನೊಂದು ಐಡಿಯಾ ತೋರಿಸ್ತೀನಿ, ಆ ರೀತಿ ಮಾಡಿ ನೋಡಿ. ನನ್ನ ಮಿಸ್ಟೇಕ್ ಆಗಬಾರ್ದು ನಿಮಗೆ ಅಂತ ನಾನು ಇದು ಸ್ಲೋ ಮೋಷನಲ್ಲಿ ತೋರಿಸ್ತಾ ಇದ್ದೀನಿ, ನೀವು ನೋಡ್ಕೊಳ್ಳಿ. ಬಟ್ ಆದರೆ ಈ ರೀತಿ ಈ ಥರ ಡಿವೈಡ್ ಎಲ್ಲ ಮಾಡಿಕೊಂಡು ಮಾಡೋಕ್ಕೆ ಹೋಗ್ಬೇಡಿ, ಕಷ್ಟ ಅನಿಸ್ಬಿಡುತ್ತೆ ಮಾಡೋದು. ನನಗೆ ಕಷ್ಟ ಅನಿಸ್ಬಿಡ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ. ಈ ಥರ ಮೊಗ್ಗೆಲ್ಲನೂ ಹೊರಗಡೆ ಬಂದುಬಿಡುತ್ತೆ. ಆಮೇಲೆ ನಾನು 3 ಪಾರ್ಟ್ ಆಗಿ ಸೆಟ್ ಮಾಡಿಕೊಂಡು ಕೂರಿಸ್ದೆ. ಹೇಗೆ ಕೂರಿಸ್ದೆ ಅಂತ ನೀವು ನೋಡ್ಕೋಬೋದು. ತುಂಬಾ ಈಸಿ, ಪೇಷನ್ಸ್ ಇರಬೇಕು ಅಷ್ಟೇ. ಇದನ್ನು ತುಂಬ ಸತಿ ಹೇಳ್ಬಿಟ್ಟಿದ್ದೀನಿ ಅಂತ ನನಗೆ ಗೊತ್ತು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಇದು ತುಂಬಾ ಲೆಂತಿ ವೀಡಿಯೋ ಇರೋದ್ರಿಂದ ನಾನು ಏನು ಮಾತಾಡಿರ್ತೀನಿ ಅಂತ ನನಗೂ ನೆನಪಿರಲ್ಲ. ನೋಡಿ, ಈ ಥರ ನಾನು ಹಾಫ್ ಆಫ್ ಡಿವೈಡ್ ಮಾಡೋಕ್ಕೆ ಟ್ರೈ ಮಾಡಿದೆ, ಕಡ್ಡಿನೇ ಮುರಿದೋಯ್ತು. ಈ ಥರ ಎಲ್ಲ ತೊಂದರೆ ಆಗ್ಬಿಡುತ್ತೆ, ಅದಕ್ಕೋಸ್ಕರ ನೀವು ಈ ಥರ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಐಡಿಯಾ ಕೊಡ್ತೀನಿ, ಅದೇ ರೀತಿ ಮಾಡಿ. ನೆಕ್ಸ್ಟ್ ಪಾರ್ಟ್ ನಾನು ಏನು ಮಾಡ್ತಾ ಇದ್ದೀನಿ, ಅದನ್ನು ಕೋಸಿದಾಗ ನೀವೇನು ಮಾಡಬೇಕು, ಒಂದು ಬೌಲಲ್ಲಿ ನೀರಿಟ್ಕೊಂಡು ಆ ನೀರಿಗೆ ಹಾಕಿ ಇಡಬೇಕು ಮಲ್ಲಿಗೆ ಹೂವನ್ನು. ಸರಿನಾ, ನೋಡಿ ಈ ಥರ ಕಡ್ಡಿಗೆ ಚುಚ್ಕೊಂಡು ಬಾಯಲ್ಲಿ ಇಟ್ಕೊಂಡು ಒಂದೇಷ್ಟು ಚಕ್ ಚಕ್ ಅಂತ ಬಂದುಬಿಡುತ್ತೆ. ಅದೇ ಥರ ಫಾಲೋ ಮಾಡಿ ನೋಡಿ. ಇವಳಿಗೆ 4 ಬೇಕಾಯಿತು ಟೋಟಲಿ, 4 ಮೇಲ್ಗಡೆನೂ ಅಷ್ಟೇ 4 ಬೇಕಾಯಿತು, ಕೆಳಗಡೆನೂ ಅಷ್ಟೇ 4 ಬೇಕಾಯಿತು. ನಾವೇನು ಮಾಡಿದ್ವಿ, ಇದೇ ಥರ ನೀವು ಮಾಡ್ಕೋಬೇಕು. ಸರಿನಾ, ಆಮೇಲೆ ಟೈಟಾಗಿ ಎಳೆದ್ಬಿಟ್ಟು ಒಂದು ಗಂಟು ಹಾಕ್ಕೋಬೇಕು. ಅಲ್ಲಿ ರೆಸ್ಟ್ ಒಂದು ಪೀಸ್ ಇದೆಯಲ್ಲ ದಾರ, ಅದಕ್ಕೆ ಮತ್ತು ಇದಕ್ಕೆ ಒಂದು ನಾಟ್. ನೆಕ್ಸ್ಟ್ ಬಿಚ್ಚಿ ನೆಕ್ಸ್ಟ್ ಡೇನೂ ಹಾಕೋದಾದರೆ ನೀವು ನಾಟ್ ಥರ ಮಾಡಿಕೊಂಡು ಮಾಡ್ಕೋಬೇಕಾಗುತ್ತೆ. ಬೆಳಗ್ಗೆನೆ ಹಾಕಿ ನೀವು ಡೇ ಫುಲ್ ಇರ್ತೀನಿ ಅಂತಂದರೆ ಪರವಾಗಿಲ್ಲ, ಗಂಟೆ ಹಾಕ್ಕೋಬಿಡಿ. ಓಕೆನಾ, ಏನು ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು, ಸಿಂಪಲ್ ಆ್ಯಂಡ್ ಈಸಿ. ಈಗ ಒಂದು ಸ್ಮಾಲ್ ಸಿಸರ್ ತೊಗೊಂಡು ನಂಗೆ ಕಟ್ ಮಾಡಿ ಆ ಮಿಕ್ಕಿರೋಂಥ ದಾರನ ಅದರಲ್ಲೇ ಸೆಟ್ ಮಾಡಿಬಿಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ಪು ಸಹ ಅದೇ ರೀತಿ ನಾನು ಹೇಗೆ ತೋರಿಸ್ನೋ, ಒಂದು ಗಂಟು ಹಾಕ್ಕೊಂಡು ನೀವೇನು ಮಾಡಬೇಕು, ಕೋಸ್ತಾ ಕೋಸ್ತಾ ಹೋಗಬೇಕು ಅಷ್ಟೇ, ಸಿಂಪಲ್.
ಈಗ ಮೇಕಪ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೇಕಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಬೇಸು ಕ್ಲೀನಾಗಿ ಕ್ಲೆನ್ಸ್ ಮಾಡಿರಬೇಕು ಮುಖನ. ನೀವೇನು ಬಳಸ್ತಿರೋ ಅದನ್ನೇ ಬಳಸ್ಕೊಂಡು ಕ್ಲೀನಾಗಿ ಮುಖ ತೊಳ್ಕೊಂಡು ಫಸ್ಟ್ ಬೇಸಾಗಿ ನೀನು ಲಿಪ್ ಬಾಂಬ್ ಹಾಕ್ಕೊಳ್ಳಿ ಫಸ್ಟು. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಮಾಯಿಶ್ಚರೈಸರ್, ಅವ್ರ ಮುಖಕ್ಕೆ ಯಾವ್ದು ಸೂಟ್ ಆಗುತ್ತೋ. ನಾನು ಇವತ್ತಲ್ಲಿ ನ್ಯೂಟ್ರೋಜೆನ ಆಯಿಲ್ ಫ್ರೀ ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ಪು ಆರೆಂಜ್ ಕರೆಕ್ಟರ್ ಯೂಸ್ ಮಾಡ್ತಾ ಇದ್ದೀನಿ. ಏನಕ್ಕೆ ಆರೆಂಜ್ ಕರೆಕ್ಟರ್ ಯೂಸ್ ಮಾಡೋದು ಅಂತಂದರೆ, ಬೇಸಿಕಲಿ ಡಾರ್ಕ್ ಸ್ಪಾಟ್ಸ್ ಇರುತ್ತಲ್ಲ, ಡಾರ್ಕಾಗಿ ಯಾರಿಗೆಲ್ಲ, ಇವಳು ಸ್ವಲ್ಪ ಡಸ್ಕಿ ಸ್ಕಿನ್ ಟೋನ್ ಟೈಪ್ ಅಲ್ಲ, ಸುಮ್ಮನೆ ಆಟ ಆಡಿ ಟ್ಯಾನ್ ಆಗಿಬಿಟ್ಟಿದ್ದಾಳೆ. ನಾನೇನೇನೋ ಮಾಡಿ ಸ್ವಲ್ಪ ಕ್ಲೀನ್ ಮಾಡಿದ್ದೆ, ಮುಖನ ಸ್ವಲ್ಪ ಬ್ರೈಟಾಗಿ ಕಾಣಿಸಿತ್ತು. ಹಣೆ ಮೇಲೆ ಏನು ಅಂತಂದರೆ ಅವಳು ಬಿದ್ದು ಗಾಯ ಮಾಡ್ಕೊಬಿಟ್ಟಿದ್ಲು. ಫಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ, ಎಲ್ಲೆಲ್ಲ ಡಾರ್ಕ್ ಸ್ಪಾಟ್ಸ್ ಇದೆಯೋ ಅವಳಿಗೆ, ಅಲ್ಲಿ ಡಾರ್ಕ್ ಏರಿಯಾ ಅನಿಸುತ್ತೋ ನನಗೆ, ಅಲ್ಲೆಲ್ಲ ಆರೆಂಜ್ ಕರೆಕ್ಟರ್ ಯೂಸ್ ಮಾಡಿಬಿಟ್ಟು ನಾನೇನು ಮಾಡ್ತಾ ಇದ್ದೀನಿ, ನನ್ನ ಕೈಯಲ್ಲಿ ಫಸ್ಟು ಬ್ಲೆಂಡ್ ಮಾಡ್ತಾ ಇದ್ದೀನಿ. ಕೈಯಲ್ಲಿ ಬ್ಲೆಂಡ್ ಮಾಡೋದ್ರಿಂದ ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ಕೈಯಲ್ಲಿ ಮಾಡಿದ ನಂತರ ಒಂದು ಬ್ಲೆಂಡರ್ ತೊಗೊಂಡು ಕ್ಲೀನಾಗಿ ಅದರ ಮೇಲೆ ಜಸ್ಟ್ ಒಂದು ಡ್ಯಾಬಿಂಗ್ ಕೊಡಬೇಕು. ಸೊ ದಟ್ ಆಗ ಎಕ್ಸಸ್ ಏನಾದರೂ ನಿಮ್ಮ ಮುಖದಲ್ಲಿದ್ದರೆ ಅದು ನಿಮ್ಮ ಸ್ಪಾಂಜಿಗೆ ಬರುತ್ತೆ. ನಾನು ಇವತ್ತು ಇವಳಿಗೆ ಯಾವುದೇ ಫೌಂಡೇಶನ್ಸ್ ಎಲ್ಲ ಏನು ಯೂಸ್ ಮಾಡ್ತಾ ಇಲ್ಲ, ಡೈರೆಕ್ಟ್ ಕನ್ಸಿಲರ್ ಯೂಸ್ ಮಾಡ್ತಾ ಇದ್ದೀನಿ. ಎಕ್ಸಾಕ್ಟ್ ಅವಳ ಶೇಡ್ ಇತ್ತು, ಅದಕ್ಕೋಸ್ಕರ ಫಸ್ಟ್ ನಾನು ಆಫ್ ಮುಖಕ್ಕೆ ಕ್ಲೀನಾಗಿ ಅಪ್ಲೈ ಮಾಡಿಬಿಟ್ಟು ಕಂಪ್ಲೀಟ್ಲಿ ಥರೋಲಿ ಬ್ಲೆಂಡ್ ಮಾಡಬೇಕು. ಓಕೆನಾ? ಬ್ಲೆಂಡ್ ಅಂತಂದರೆ ಉಜ್ಜಬಾರದು, ಅದ್ರ ಮೇಲೆ ಡ್ಯಾಬ್ ಮಾಡಬೇಕು. ಗೊತ್ತಾಗ್ತದೆ ಅನಿಸುತ್ತೆ ಮೂಮೆಂಟು, ಯಾವತ್ತೂ ಉಜ್ಜಬಾರದು, ಪ್ರಾಡಕ್ಟ್ ಎಲ್ಲ ತೆಗಿಬಾರದು, ಪ್ರಾಡಕ್ಟ್ನ ಹಾಕಬೇಕು ಮುಖದಲ್ಲಿ. ಸೊ ದಟ್ ನಾವೇನು ಮಾಡಬೇಕು, ಆನ್ ಆ್ಯಂಡ್ ಆನ್ ಡ್ಯಾಬಿಂಗ್ ಮಾಡಿದಾಗ ನಮಗೆ ಕ್ಲೀನಾಗಿ ಫೌಂಡೇಶನ್ ಅಂತೀನಿ ಕನ್ಸೀಲರ್ ಕುತ್ಕೊಳ್ಳುತ್ತೆ. ನಾನು ಏನಕ್ಕೆ ಕಂಪ್ಲೀಟ್ ಮುಖಕ್ಕೆ ಹಾಕಿಲ್ಲ ಅಂತಂದರೆ, ಅಫ್ಕೋರ್ಸ್ ಕನ್ಸೀಲರ್ ಒಂದು ಥಿಕ್ ಕನ್ಸಿಸ್ಟೆನ್ಸಿಯಲ್ಲಿರುತ್ತೆ, ಅದಕ್ಕೋಸ್ಕರ ನಾನು ಆಫ್ ಮುಖಕ್ಕೆ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಅರ್ಧ ಭಾಗಕ್ಕೆ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಆ ರೀತಿ ಮಾಡಿದೆ. ಗಾಯ ಪಾರ್ಟು ಇನ್ನೂ ಕವರ್ ಆಗಿರಲಿಲ್ಲ, ಅದಕ್ಕೆ ಮತ್ತೊಂದು ಕೋಟಿಂಗ್ ಕೊಟ್ಟು ಕ್ಲೀನಾಗಿ ಕನ್ಸೀಲರ್ನ ಅಪ್ಲೈ ಮಾಡಿಕೊಂಡು ನಾನೇನು ಮಾಡ್ತಾ ಇದ್ದೀನಿ, ನಿಮ್ಮ ಕಿವಿನ ಕವರ್ ಮಾಡೋದು ಯಾವತ್ತೂ ಮರಿಬೇಡಿ. ಕಂಪ್ಲೀಟಾಗಿ ಫೇಸ್ ಬ್ಲೆಂಡಿಂಗ್ ಆದ ನಂತರ ನಿಮ್ಮ ಬ್ಲೆಂಡರಲ್ಲಿ ರಿಮೇನಿಂಗ್ ಇರುತ್ತೆ, ಅದನ್ನೇ ನಿಮ್ಮ ಕಿವಿಗೂ ಬ್ಲೆಂಡ್ ಮಾಡಿಕೊಂಡ್ರೆ ಸಾಕು, ಸರಿನಾ?
ಕಂಪ್ಲೀಟ್ ಮೇಕಪ್ ಮುಗಿಯಿತು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು ಗೊತ್ತಾರ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಶೇರ್ ಮಾಡಿ, ಇಷ್ಟ ಆಗಿದ್ದಲ್ಲಿ ಖಂಡಿತವಾಗ್ಲೂ ನೀವು ವಿಡಿಯೋನ ಲೈಕ್ ಮಾಡಲೇಬೇಕು. ಆಗ ನನ್ನ ವಿಡಿಯೋನ ನಿಮಗೆ ಎಷ್ಟು ಇಷ್ಟ ಆಯಿತು ನನ್ನ ವಿಡಿಯೋ ಅಂತ ನನಗೆ ಗೊತ್ತಾಗುತ್ತೆ. ಓಕೆನಾ, ನಿಮ್ಮ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ಖಂಡಿತವಾಗ್ಲೂ ನೀವು ತಿಳಿಸ್ತೀರಾ ಅಂತ ನನಗೆ ಗೊತ್ತು. ಓಕೆ, ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಅಲ್ಲಿ ತನಕ ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.